ನೀಟ್ ಪರೀಕ್ಷೆಯಲ್ಲಿ ಅಕ್ರಮ ಆಗಿದೆ ಫಲಿತಾಂಶ ಗೋಲ್ಮಾಲ್ ಆಗಿದೆ ಅನ್ನೋದು ದೇಶಾದ್ಯಂತ ಚರ್ಚೆ ಆಗ್ತದೆ ಈ ನಡುವೆ ಸಿ ನೆಟ್ ಪರೀಕ್ಷೆಯಲ್ಲೂ ಕೂಡ ಅಕ್ರಮ ಆಗಿದೆ ಅಂತ ಒಂದು ಪರೀಕ್ಷೆಯನ್ನು ರದ್ದು ಮಾಡಿರತಕ್ಕಂಥ ಘಟನೆ ನಡೆದಿದೆ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಜೂನ್ ಹದಿನೆಂಟರಂದು ನಡೆಸಿದ ಉಪನ್ಯಾಸಕರ ಅರ್ಹತಾ ಪರೀಕ್ಷೆಯನ್ನು ಕೇಂದ್ರ ಸರ್ಕಾರ ರದ್ದುಗೊಳಿಸಿದೆ ಈ ಪರೀಕ್ಷೆಯಲ್ಲಿಯೂ ಅಕ್ರಮ ನಡೆದ ಆರೋಪಗಳು ಕೇಳಿಬಂದ ಹಿನ್ನೆಲೆಯಲ್ಲಿ ಕೇಂದ್ರ ಶಿಕ್ಷಣ ಸಚಿವಾಲಯ ಈ ಕ್ರಮ ಕೈಗೊಂಡಿದೆ ಜೊತೆಗೆ ಈ ಪ್ರಕರಣದ ತನಿಖೆಯ ಹೊಣೆಯನ್ನು ಸಿಬಿಐಗೆ ಹಸ್ತಾಂತರಿಸಲು ತೀರ್ಮಾನಿಸಲಾಗಿದೆ ಜೂನ್ ಅಂದು ಹನ್ನೊಂದು ಲಕ್ಷಕ್ಕೂ ಅಧಿಕ ಅಭ್ಯರ್ಥಿಗಳು ಯು ಜಿ ಸಿ ನೆಟ್ ಪರೀಕ್ಷೆಯನ್ನು ಬರೆದಿದ್ರು ಒಟ್ಟಾರೆ ಭಾಳ ದುರಂತದ ವಿಷಯ ನೀಟ್ ಪರೀಕ್ಷೆಯಲ್ಲಿ ಕೂಡ ಭಾಳ ಅಕ್ರಮ ಆಗಿ ಲಕ್ಷಾಂತರ ವಿದ್ಯಾರ್ಥಿಗಳು ಗೊಂದಲದಲ್ಲಿದ್ದಾರೆ ಭವಿಷ್ಯ ಆತಂಕದಲ್ಲಿದೆ ಈ ಸಂದರ್ಭದಲ್ಲಿ ಯು ಜಿ ಸಿ ನೆಟ್ ಪರೀಕ್ಷೆಯಲ್ಲಿ ಕೂಡ ಈ ರೀತಿ ಅಕ್ರಮ ಆಗಿರ್ತಕ್ಕಂಥದ್ದು ಭಾಳ ಆಘಾತಕಾರಿ ವಿಷಯ ನ ರಾಹುಲ್ ಗಾಂಧಿ ಹೇಳಿದ್ದಾರೆ ಏನೇನೋ ಯುದ್ಧ ತಡೆಯೋಕ್ಕೆಲ್ಲೋ ಹೋಗ್ತಾರೆ ಆದರೆ ಪರೀಕ್ಷಾ ಅಕ್ರಮವನ್ನು ತಡೆಯೋಕ್ಕಾಗ್ತಾ ಇಲ್ಲ ರಷ್ಯಾ ಉಕ್ರೇನ್ ಮತ್ತು ಇಸ್ರೇಲ್ ಗಾಜಾ ಯುದ್ಧವನ್ನು ನಿಲ್ಲಿಸಿದ್ರು ಎಂದು ಹೇಳಾಗ್ತಿತ್ತು ಮೋದಿ ಆದರೆ ಪ್ರಶ್ನೆ ಪತ್ರಿಕೆ ಸೋರಿಕೆಯನ್ನು ನಿಲ್ಲಿಸೋಕೆ ಸಾಧ್ಯ ಆಗ್ತಿಲ್ವಲ್ಲ ಅಂತ ವ್ಯಂಗ್ಯವಾಗಿ ರಾಹುಲ್ ಗಾಂಧಿ ಟೀಕಿಸಿದ್ದಾರೆ ಜೊತೆಗೆ ಮಾನಸಿಕವಾಗಿ ನರೇಂದ್ರ ಮೋದಿ ಕುಸಿದ್ದು ಸರ್ಕಾರ ನಡೆಸಲು ಎಣಗಾಡ್ತಿದ್ದಾರೆ ಅಂತ ರಾಹುಲ್ ಗಾಂಧಿ ಟೀಕೆ ಮಾಡಿದ್ದಾರೆ